ಎಲ್ಲರಿಗೂ ನಮಸ್ಕಾರ. ಸುಹಿತಾ ಕಿಚನ್ಗೆ ಸ್ವಾಗತ. ಈ ದಿವಸ ತುಂಬ ಆರೋಗ್ಯಕರವಾದ ಸುಲಭವಾದ ಅಕ್ಕಿ ರೊಟ್ಟಿ ಮಿಶ್ರ ಸೊಪ್ಪಿನ ರಸಪಲ್ಲೆ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ತುಂಬ ಬೇಗ ಆಗುತ್ತೆ. ಇದನ್ನು ನೋಡ್ಕೊಳ್ಳಿ, ನಾನು ಮಾಡೋ ವಿಧಾನ ಹೇಳ್ಕೊಡ್ತೀನಿ. ಮೊದಲಿಗೆ ಹಿಟ್ಟನ್ನು ಉಕ್ಕರ್ಸ್ಕೊಳ್ಳೋದು ತೋರಿಸ್ಕೊಡ್ತೀನಿ. ನಾನು ಮುಂಚೆನೇ ಸ್ವಲ್ಪ ಹಿಟ್ಟು ಉಕ್ಕರ್ಸ್ಕೊಬಿಟ್ಟಿದ್ದೆ, ನಿಮಗೆ ತೋರಿಸೋಕ್ಕೋಸ್ಕರ ಸ್ವಲ್ಪ ಹಿಟ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಕಪ್ ನೀರಿಗೆ 1/2 ಕಪ್ ಹಿಟ್ಟು ಹಾಕಿ 2 ನಿಮಿಷ ಸಣ್ಣ ಹುರಿಲಿ ಈ ಥರ ತಿರುಗಿಸ್ಕೊಳ್ಳಿ. ನೀರಿಗಿಂತ ಹಿಟ್ಟು ಸ್ವಲ್ಪ ಜಾಸ್ತಿ ಇರಬೇಕು. ಈಗ 2 ನಿಮಿಷ ಸಣ್ಣ ಹುರಿಲಿ ಬೆಂದ ನಂತರ ಸ್ವಿಚ್ ಆಫ್ ಮಾಡಿಬಿಟ್ಟು ಒಂದು 5 ನಿಮಿಷ ಹಾರಕ್ಕೆ ಬಿಟ್ಬಿಡೋಣ. ಕುದಿಸ್ಕೊಂಡಿದ್ವಲ್ಲ, ಅದನ್ನು ಸ್ವಲ್ಪ ಒಣ ಇಟ್ಟು ಒಂದು ಇಡೀ ಹಾಕ್ಕೊಂಡು ಈ ಥರ ಚೆನ್ನಾಗಿ ನಾದ್ಕೊಂಡು ಬಿಲ್ಲೆ ಮಾಡಿಟ್ಕೊಳ್ಬೇಕು. ನಾನು ಯಾವುದೇ ಹಿಟ್ಟು ಹಾಕ್ಕೊಳ್ತೀರಾ ಪ್ರೆಸ್ಸಿಂಗ್ನಲ್ಲಿ ಮಾಡ್ಕೊಳ್ತೀನಿ. ನೀವು ಉಜ್ಜಿಕೊಳ್ಳೋರು ಹಿಟ್ಟು ಹಾಕ್ಕೊಂಡು ಒಣ ಹಿಟ್ಟು ಹಾಕ್ಕೊಂಡು ಉಜ್ಕೋಬೋದು, ಅಥವಾ ಪ್ಲಾಸ್ಟಿಕ್ ಹಾಳೆ ಮೇಲೆ ಒಂಚೂರು ಎಣ್ಣೆ ಸವ್ರ್ಕೊಂಡು ನಾದ್ಕೊಂಡು ಚಪಾತಿ ಲತ್ತಣಿಗೆ ತೊಗೊಂಡು ಲಟ್ಸ್ಕೊಂಡ್ರು ಅಕ್ಕಿ ರೊಟ್ಟಿ ಚೆನ್ನಾಗಿ ಬರುತ್ತೆ. ಪ್ರೆಸ್ಸಿಂಗ್ ಮಧ್ಯದಲ್ಲಿ 2 ಕವರ್ ಇಟ್ಕೊಂಡು ಅದರಲ್ಲಿ ಹಂಗೆ ಇಟ್ಕೊಂಡು ನಾನು ಸುಲಭವಾಗಾಗಲಿ ಅಂತ ಈ ಥರ ಮಾಡ್ಕೊಳ್ತೀನಿ. ಬೇಡ ಅಂದವರು ಖಾಲಿ ಕವರ್ ಮೇಲೆ ಎಣ್ಣೆ ಸವ್ರ್ಕೊಂಡು ಲತ್ತಣಿಗೆ ತೊಗೊಂಡು ಲಟ್ಸ್ಕೋಬೋದು. ಎಷ್ಟು ತೆಳ್ಳಗೆ ಬಂತು ರೊಟ್ಟಿ. ಅರ್ಧಂಬರ್ಧ ಬೆಂದಿದ್ದ ರೊಟ್ಟಿನ ಬೇಗ ರೊಟ್ಟಿ ಆಗಬೇಕು ಅಂದರೆ ಈ ವಿಧಾನದಲ್ಲಿ ಮಾಡ್ಕೋಬೇಕು. ಕಾವಲಿ ಮೇಲೆ ಅರ್ಧಂಬರ್ಧ ಬೇಯಿಸಿ ಗ್ಯಾಸ್ ಮೇಲೆ ಮಾಡ್ಕೊಳ್ಳೋದಕ್ಕಿಂತ ಇದು ತುಂಬ ಸರಳವಾದ ವಿಧಾನ. ಒಂದು ಎಣ್ಣೆ ಪ್ಯಾಕೆಟ್ ಮೇಲೆ ಎಣ್ಣೆ ಹಚ್ಕೊಟ್ಟು ಒಂದು ಲತ್ತಣ್ಣಿಗೆ ಸ್ವಲ್ಪ ಎಣ್ಣೆ ಸವ್ರ್ಕೊಂಡು ಪ್ರೆಸ್ಸಿಂಗ್ ಇಲ್ಲದೆ ಇರೋರು ಈ ಥರ ರೊಟ್ಟಿನ ಮಾಡ್ಕೊಳ್ಬೋದು. ಎಷ್ಟು ಕ್ಲೀನಾಗಿ ಈಗ ಅರ್ಧಂಬರ್ಧ ಬೆಂದಿದ್ದ ರೊಟ್ಟಿನ ರೊಟ್ಟಿ ಸುಡೋದ್ರ ಮೇಲೆ ಹಾಕ್ಬಿಟ್ಟು ತಿರುಗಿಸ್ಕೊಂಡ್ರೆ 1 ನಿಮಿಷಕ್ಕೆ ಗರ್ಗರಿಯಾದ ಅಕ್ಕಿ ರೊಟ್ಟಿ ರೆಡಿ ಆಗುತ್ತೆ.
ಒಲೆ ಮೇಲೆ ಸುಟ್ಟ ರೀತಿಯಲ್ಲಿ ಅಕ್ಕಿ ರೊಟ್ಟಿ ಬರ್ತೈತೆ. ನಾನು ಮೊದಲೇ ಹಿಟ್ಟು ಉಕ್ಕರ್ಸ್ಕೊಂಡಿದ್ದೆ ಅನ್ನಲ್ಲ, ಅದು ಎಲ್ಲ ಮಿಶ್ರ ಹಿಟ್ಟುಗಳನ್ನ ಹಾಕಿ ಮಾಡ್ಕೊಂಡಿದ್ದೆ. ಮಿಶ್ರ ಹಿಟ್ಟುಗಳ ರೊಟ್ಟಿ ನೋಡಿರಿ ಎಷ್ಟು ಚೆನ್ನಾಗಿ ಬರುತ್ತೆ, ತುಂಬ ಸ್ಮೂತಾಗಿರುತ್ತೆ. ಅಕ್ಕಿ ಹಿಟ್ಟು, ರವೆ, ಗೋಧಿ ಹಿಟ್ಟು, ರಾಗಿ ಹಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೆ. ಸೋಯಾ ಅದರ ರೊಟ್ಟಿ ಇದು ತುಂಬ ಚೆನ್ನಾಗಿರುತ್ತೆ, ನೀವು ಮಾಡ್ಕೊಳ್ಳಿ ಇದನ್ನು ಮನೇಲಿ. ರಸಪಲ್ಯಕ್ಕೆ ಬೇಕಾಗಿರೋ ಪದಾರ್ಥಗಳು ಎಲ್ಲ ಮಿಶ್ರಿತ ಸೊಪ್ಪು, ಒಂದು ಐದಾರು ಜಾತಿ ನಿಮ್ಮ ಮನೇಲಿ ಪಾಲಕ್ಕು, ಸಬ್ಬಸಿಗೆ, ದಂಟು, ಮೆಂತ್ಯ, ಚಿಲ್ಕರವೆ ಎಲ್ಲ ಸೊಪ್ಪನ್ನು ತೊಳೆದು ಮೂರು ಸಾರಿ ಸಣ್ಣ ಗೆಚ್ಚಿಟ್ಕೊಂಡಿನಿ. ಒಂದು ಕಪ್ ಬೇಳೆನ ನೆನೆಸ್ಬಿಟ್ಟು ಒಂದು ಅರ್ಧ ಗಂಟೆ ಆಫ್ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಅರ್ಧ ಕಪ್ಪು ಕಾಯಿ ತುರಿ, ಅರ್ಧ ಕಪ್ಪು ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಎರಡು ಸಣ್ಣ ಈರುಳ್ಳಿ, ಒಂದು ಐದು ಹಸಿಮೆಣಸಿನ್ಕಾಯಿ, ಕರಿಬೇವು ಒಂದು ಕಡ್ಡಿ, ಕೊತ್ತಂಬರಿ, ಸಣ್ಣದೆರಡು ಟೊಮೆಟೊ, ಪಲ್ಯದ ಪುಡಿ ಒಂದು ಸ್ಪೂನು, ಉರುಗಡಲೆ ಪುಡಿ ಒಂದು ಸ್ಪೂನು, ಚಿಟಿಕೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ನಾಲ್ಕು ಸ್ಪೂನ್ ಎಣ್ಣೆ ಬೇಕು ಪಲ್ಯ ಮಾಡೋದಕ್ಕೆ. ಪಲ್ಯ ಮಾಡೋ ವಿಧಾನನ ತೋರಿಸ್ಕೊಡ್ತೀನಿ. ಮೊದಲಿಗೆ ಗ್ಯಾಸ್ ಮೇಲೆ ಬಾಂಡ್ಲೆ ಇಟ್ಕೊಂಡು ಗ್ಯಾಸ್ ಅಂಟಿಸ್ಕೊಬಿಡೋಣ. ಎರಡು ಸ್ಪೂನು ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಡೋಣ. ಎಣ್ಣೆ ಕಾಯಿದ ನಂತರ ಚಿಟಿಕೆ ಸಾಸಿವೆ ಹಾಕ್ಕೊಳ್ಳೋಣ. ಎಣ್ಣೆ ಕಾಯಿಲೆ ಚಿಟಿಕೆ ಸಾಸಿವೆ ಹಾಕ್ಕೊಂಡಾದ್ಮೇಲೆ ಚಟಪಟ ಆದಮೇಲೆ ಚಿಟಿಕೆ ಜೀರಿಗೆ ಹಾಕ್ಕೊಳ್ಳೋಣ. ಆಮೇಲೆ ಅರ್ಧ ಸ್ಪೂನ್ ಕಡಲೆಬೇಳೆ ಹಾಕ್ಕೊಳ್ಳೋಣ, ಅರ್ಧ ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಸ್ವಲ್ಪ ಒಂಬಣ್ಣ ಬಂದ ಮೇಲೆ ಎಚ್ಚಿಟ್ಕೊಂಡಿರೋ ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಹಾಕೊಳ್ಳೋಣ. ಚಿಟಿಕೆ ಉಪ್ಪು ಹಾಕ್ಕೊಳ್ಳೋಣ, ಯಾಕಂದರೆ ಈರುಳ್ಳಿ ಬೇಗ ಬೇಯುತ್ತೆ ಅಂತ. ಟೊಮೆಟೊ ಬೇಯುತ್ತೆ ಅಂತ. ಈರುಳ್ಳಿ ತುಂಬ ಬೇಯಬೇಕು ಅಂತ ಏನಿಲ್ಲ, ಇದು ಪಲ್ಯದಲ್ಲಿ ಬಾಯಿ ತಿಕ್ತಾ ಇರಬೇಕು. ಒಂದು ನಿಮಿಷ ಬಾಡಿದ ತಕ್ಷಣ ಟೊಮೆಟೊ ಹಾಕಿಬಿಡೋಣ. ಇದು ತುಂಬ ಬೆಂದು ಕರಗಬೇಕು ಅಂತ ಏನಿಲ್ಲ, ಬಾಯಿಗೆ ಚಪಾತಿಗೆ ರೊಟ್ಟಿಗೆಲ್ಲ ಬಾಯಿ ತಿಕ್ಕಬೇಕು. ಒಂದು ಸ್ವಲ್ಪ ಹಾಫ್ ಬಾಯ್ಲ್ ಆದರೆ ಸಾಕು.
ನಿಮಿಷ ಟೊಮೆಟೊ ಬಾಡಿದ ತಕ್ಷಣ ಎಲ್ಲ ಮಿಕ್ಸ ಸೊಪ್ಪುಗಳಿರುತ್ತಲ್ಲ ತೊಳೆದು ಇಟ್ಟುಕೊಂಡಿರೋದು ಅದು ಹಾಕ್ಕೊಂಡು ಒಂದು 5 ನಿಮಿಷ ಸೊಪ್ಪನ್ನ ಒಗ್ಗರಣೆ ಮೇಲೆ ಬಾಡಿಸ್ತೇವೆ. ಐದು ನಿಮಿಷ ಸೊಪ್ಪನ್ನ ಒಗ್ಗರಣೆಯಲ್ಲಿ ಬಾಡಿಸ್ಕೊಂಡಾದ್ಮೇಲೆ ಒಂದು ಬಾಣಲಿ ತುಂಬ ಇದೆ ಸೊಪ್ಪು ಇಷ್ಟಕ್ಕಾಗತ್ತೆ. ಆಮೇಲೆ ಅರ್ಧಂಬರ್ಧ ಬೇಯಿಸ್ಕೊಂಡಿದ್ದ ಬೇಳೆ ಇರುತ್ತಲ್ಲ ಅದನ್ನು ಮಿಶ್ರಣ ಮಾಡ್ಕೋಬೇಕು. ಮನೇಲಿ ಮೊಸೊಪ್ಪು ಮಾಡೋದು ಖರ್ಚಾಗೋದಿಲ್ಲ, ಸೊಪ್ಪುಳಿ ಮಾಡೋದು ಖರ್ಚಾಗಲ್ಲ, ಮಕ್ಕಳುಗಳು ತಿನ್ನಲ್ಲ ಅಂದಾಗ ಒಂದು ಸ್ಪೂನ್ ಪಲ್ಯದ ಪುಡಿ ಹಾಕ್ಕೊಳ್ಳಿ, ಕಾಯಿ ತುರಿ ಹಾಕ್ಕೊಳ್ಳಿ 1/2 ಕಪ್ಪು. ಈ ಥರ ಪಲ್ಯ ಮಾಡಿಕೊಟ್ಬಿಟ್ರೆ ಅದು ಕ್ಲೀನಾಗಿ ಒಂದು ಸ್ಪೂನ್ ಉರಗಡಲೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಬೆಲ್ಲ ಇವೆಲ್ಲ ಹಾಕೊಂಡಾದ್ಮೇಲೆ ನಮ್ಗೆ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ನೀರನ್ನ ಮಿಕ್ಸ್ ಮಾಡ್ಕೋಬೇಕು. ತುಂಬ ತೆಳುನೂ ಆಗಬಾರ್ದು, ತುಂಬ ಗಟ್ಟಿನೂ ಆಗಬಾರ್ದು, ಯಾವುದೇ ಮಸಾಲೆ ತುಂಬ ಇರೋದಿಲ್ಲ ಇದರಲ್ಲಿ, ಆರೋಗ್ಯವಾಗಿರ್ತೈತೆ. ಇಲ್ಲ ರಾತ್ರಿ ಊಟಕ್ಕೆ ಚಪಾತಿ ಮಾಡಿದಾಗಲೋ, ಇಲ್ಲ ಬೆಳಗ್ಗೆ ತಿಂಡಿಗೆ ಮಾಡಿದಾಗಲೋ, ಲಂಚ್ ಬಾಕ್ಸ್ಗೋ ಇದನ್ನ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಎತ್ಕೊಂಡು ಹೋಗ್ಬೋದು, ಬೇಗನೂ ಆಗೋಗ್ತದೆ. ನಿಮ್ಗೆ ಹದ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಳಿ. ತುಂಬ ತೆಳು ಆದರೂ ಚೆನ್ನಾಗಿರಲ್ಲ, ತುಂಬ ಗಟ್ಟಿಯಾಗಿದ್ದರೂ ಚೆನ್ನಾಗಿರಲ್ಲ. ಚಪಾತಿಗೆ ರೊಟ್ಟಿಗೆ ಹಜ್ಜಿ ತಿನ್ನೋ ರೀತಿ ಇರಬೇಕು. ಹಿಂಗೆ ಹದ ಮಾಡ್ಕೊಂಡಾದ್ಮೇಲೆ ಒಂದು 2 ನಿಮಿಷ ಉಪ್ಪು ಖಾರ ಹುಳಿ ಸಿಹಿ ಎಲ್ಲ ಬೆರೆತ್ಕೊಳ್ಳೋಕೆ ಬಿಟ್ಬಿಡಬೇಕು. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಎಲ್ಲ ರೆಡಿ ಮಾಡಿಕೊಂಡ್ರೆ 10 ನಿಮಿಷದಲ್ಲಿ ಪಲ್ಯ ಆಗೋಗ್ತದೆ. ತುಂಬ ಪೌಷ್ಟಿಕಾಂಶ ಇರೋ ಪಲ್ಯ ಇದನ್ನು, ನೀವು ಮನೇಲಿ ಮಾಡಿ ನೋಡಿ, ಎಲ್ಲರೂ ಮನೇಲಿ ಮಾಡಿಕೊಡಿ, ತುಂಬ ಒಳ್ಳೆಯದಿದು. ಸೊಪ್ಪು ತಿನ್ನಲ್ಲ ಅನ್ನೋ ಮಕ್ಕಳಿಗೆ ಈ ರೀತಿ ಪಲ್ಯದಲ್ಲಿ ಮಾಡಿಕೊಡ್ಬೋದು, ರುಚಿಯಾಗೂ ಇರುತ್ತೆ. ನೋಡಿ ಎಲ್ಲ ಮಿಶ್ರಣ 5 ನಿಮಿಷ ಬೆಂದಮೇಲೆ ಈ ಹದಕ್ಕಿರುತ್ತೆ. ಈಗ ಪಲ್ಯ ರೆಡಿ ಆಯ್ತು 5 ನಿಮಿಷದಲ್ಲಿ. ಈಗ ಸರ್ವಿಂಗ್ ಬೌಲ್ಗೆ ತೆಕ್ಕೊಬಿಡೋಣ. ಇದು ರೊಟ್ಟಿ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ, ನೀವು ಮಾಡಿ ತುಂಬ ಆರೋಗ್ಯಕರವಾಗಿದ್ದು ಎಲ್ಲದಕ್ಕಿಂತ. ಇದನ್ನು ನಿಮ್ಮ ಮನೇಲಿ ಮಾಡಿ ನೋಡಿ. ಇದ್ರ ಜೊತೆಗೆ ಈಗ ಅಕ್ಕಿ ರೊಟ್ಟಿ ಮತ್ತು ಮಿಶ್ರ ಹಿಟ್ಟುಗಳ ರೊಟ್ಟಿನ ನೋಡಿದ್ರಲ್ಲ, ರುಚಿ ರುಚಿಯಾದ ಆರೋಗ್ಯಕರವಾದ ಮಿಶ್ರ ಸೊಪ್ಪಿನ ರಸಪಲ್ಯ ಮತ್ತು ತೆಳುವಾದ ಅಕ್ಕಿ ರೊಟ್ಟಿ ರೆಡಿ ಆಯಿತು. ನಿಮ್ಮ ಮನೇಲೂ ಇದನ್ನ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ ಹೊಸ ನೋಟಿಫಿಕೇಷನ್ಗೋಸ್ಕರ. ಮುಂದಿನ ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.